ಶ್ರೀಭಗವಾನುವಾಚ ಮಯ್ಯಾವೇಶ್ಯಮನೋ ಯೇಮಾನ್ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ ತೇ ಮೇ ಯುಕ್ತತಮಾಮತಾಃ. ಶ್ರೀ ಭಗವಾನುವಾಚ, ಇಲ್ಲಿ ಶ್ರೀ ಅಂತ ಹೇಳಬೇಕು. ಭಗವಾನುವಾಚ, ಭ ಮಹಾಪ್ರಾಣ, ಆನಂತರ ಒಂದೇ ಶಬ್ದದಲ್ಲಿ ಭಗವಾನುವಾಚ. ಮಯ್ಯಾವೇಶ್ಯಮನೋ ಯೇಮಾನ್, ಮಯ್ಯಾ ಯಕ್ಕೆ ಯದ ಒತ್ತು, ವೇಶ್ಯ ವೇ ದೀರ್ಘ, ಆನಂತರ ವೇಯ ಮೇಲೆ ಆಘಾತ ಇದೆ, ವೇಶ್ಯ ಶಕ್ಕೆ ಯದ ಜೋಡಣೆ ಒತ್ತಕ್ಷರ ಆದ ಕಾರಣ ವೇಶ್ಯ. ಮನೋಯೇಮಾನ್, ಮನೋಯೇಮಾನ್, ಮಾದ ನಂತರ ಬರುವ ಅನುಸ್ವಾರದ ಉಚ್ಚಾರಣೆ ಮಾನ್, ನ ಅಕ್ಷರ ಮಾನ್, ಮಾಂ ಅಲ್ಲ ಮಾನ್. ನಿತ್ಯಯುಕ್ತ ಉಪಾಸತೆ, ನಿತ್ಯಯುಕ್ತ, ಇಲ್ಲಿ ನೀಯ ಮೇಲೆ ಆಘಾತ ಇದೆ ಹಾಗೂ ಯುವಿನ ಮೇಲೆ ಆಘಾತ ಇದೆ. ಮುಂಬರುವ ಜೋಡಕ್ಷರಗಳನ್ನು ಸ್ವಲ್ಪ ಒತ್ತುನಲ್ಲಿ ಹೇಳಬೇಕು. ನಿತ್ಯಯುಕ್ತ ಉಪಾಸತೆ, ಶ್ರದ್ಧಯ, ಶ್ರದ ಮೇಲೆ ಆಘಾತ ಇದೆ, ಶ್ರದ್ಧ ದಕ್ಕೆ ಧದ ಒತ್ತು, ಶ್ರದ್ಧಯ ಮಹಾಪ್ರಾಣ ಧ, ಶ್ರದ್ಧಯ ಪರಯೋಪೇತಾಸ್, ಪರಯೋಪೇತ, ಯೋಪೇತ ಮೂರು ದೀರ್ಘಾಕ್ಷರಗಳು, ಆ ನಂತರ ಬರುವ ವಿಸರ್ಗದ ಉಚ್ಚಾರಣೆ ವೇತಾಸ್, ಸ ಅಂತ ಬರಬೇಕು ಶಬ್ದ, ಅದು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಪರಯೋಪೇತಾಸ್ ತೇ ಮೇ ಯುಕ್ತತ ಮಾಮತಾಃ, ತೇ ಮೇ ಯುಕ್ತತ ಮಾಮತಾಃ. ಪೂರ್ಣ ಶ್ಲೋಕ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯಮನೋ ಯೇಮಾನ್ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ ತೇ ಮೇ ಯುಕ್ತತ ಮಾಮತಾಃ.